ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಈಗಿನ ದಿನಗಳಲ್ಲಿ ಅಂತೂ ಎನರ್ಜಿ ಡ್ರಿಂಕ್ನ ಪ್ರತಿಯೊಬ್ಬರು ಕುಡಿಯುತ್ತಿದ್ದಾರೆ, ಚಿಕ್ಕವರ ಹಿಡಿದು ದೊಡ್ಡವರವರೆಗೂ ಕುಡಿಯುತ್ತಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಎನರ್ಜಿ ಡ್ರಿಂಕ್ನ ಹೆಚ್ಚಾಗಿ ಕುಡಿದರೆ ಅದು ನಮ್ಮ ಪ್ರಾಣವನ್ನೇ ತೆಗೆಯುವ ಸಂಭವವಿದೆ. ಇದಕ್ಕಾಗಿ ಸ್ಟಿಂಗ್ನಂತ ಎನರ್ಜಿ ಡ್ರಿಂಕ್ನ ಚಿಕ್ಕ ಮಕ್ಕಳು ಮತ್ತು ಗರ್ಭಿಣಿಯಂಥ ಮಹಿಳೆಯರಿಗೆ ಕುಡಿಯುವುದನ್ನು ನಿಷೇಧಿಸಿದ್ದಾರೆ. ಆದರೆ ಇಷ್ಟಕ್ಕೂ ಇದರಲ್ಲಿ ಏನಿದೆ, ಯಾಕೆ ನಿಷೇಧಿಸಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೂ ಸ್ಟಿಂಗ್ನ ಡ್ರಿಂಕ್ನ ಫ್ಯಾಕ್ಟ್ರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋನ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ಮೊಟ್ಟ ಮೊದಲನೇ ಬಾರಿಗೆ 2002ರಲ್ಲಿ ವಿಯೆಟ್ನಾಂ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಹಾಗೆ ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಪೆಪ್ಸಿಕೋ ಕಂಪನಿಗೆ ಸೇರಿದೆ. ಈ ಕಂಪನಿ ಪೆಪ್ಸಿ, ಕೋಕೋ ಕೋಲಾ, ಸ್ಲೈಸ್, ಮಿರಿಂಡಾ, ಸೆವೆನ್ ಅಪ್ನಂತಹ ಡ್ರಿಂಕ್ನ ತಯಾರು ಮಾಡ್ತಾರೆ. 2010ರಲ್ಲಿ ಪಾಕಿಸ್ತಾನಿನಲ್ಲಿ ಪೆಪ್ಸಿಕೋ ಕಂಪನಿ ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಪ್ರಾರಂಭಿಸುತ್ತೆ. ಇದಕ್ಕಾಗಿ ದೊಡ್ಡ ಹ್ಯಾಡ್ ಕ್ಯಾಂಪಿಂಗ್ ನಡೆಸುತ್ತಾರೆ. ಇದರಲ್ಲಿ ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಜನರಿಗೆ ಉಚಿತವಾಗಿ ಕುಡಿಯಲು ಕೊಡ್ತಾರೆ. ಹಾಗೆ ಈ ಬ್ರ್ಯಾಂಡ್ ನೋಡ್ತಾ ಇದ್ದಂತೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಫೇಮಸ್ ಆಗಿ ಬಿಡುತ್ತೆ. ಇದಾದ ನಂತರ ಈ ಡ್ರಿಂಕ್ ಇಂಡಿಯಾ, ಬಾಂಗ್ಲಾದೇಶ್ ಇನ್ನಿತರ ದೇಶಗಳಲ್ಲೂ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ಳುತ್ತೆ. ನಂತರ ಇದುವರೆಗೂ ಇದರ ಇತಿಹಾಸವನ್ನು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಸ್ಟಿಂಗ್ ಎನರ್ಜಿ ಡ್ರಿಂಕ್ನ ಫ್ಯಾಕ್ಟ್ರಿಗಳಲ್ಲಿ ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ತಯಾರಿಸಲು ಮೊದಲ ಬಾರಿಗೆ ಮಿನರಲ್ ವಾಟರನ್ನು ಕಾರ್ಬೋನೇಟೆಡ್ ವಾಟರನ್ನಾಗಿ ಬದಲಾಯಿಸ್ತಾರೆ. ನಂತರ ಸಕ್ಕರೆಯಿಂದ ಒಂದು ರೀತಿಯ ಸಿರಪ್ಪನ್ನು ತಯಾರು ಮಾಡ್ತಾರೆ. ಈ ಸಿರಪ್ನಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಶುಗರ್, ಸೋಡಿಯಂ ಹಾಗೂ ಇನ್ನಿತರ ಕೆಮಿಕಲನ್ನು ಬಳಸ್ತಾರೆ. ಇವೆಲ್ಲವನ್ನು ಬೆರೆಸಿದ ನಂತರ ಸಿದ್ಧವಾಗುವ ಸಿರಪ್ಪನ್ನು ದೊಡ್ಡ ದೊಡ್ಡ ಟ್ಯಾಂಕ್ನಲ್ಲಿ ಕಾರ್ಬೋನೇಟೆಡ್ ವಾಟರ್ ಜೊತೆ ಮಿಕ್ಸ್ ಮಾಡ್ತಾರೆ. ಈ ಸಿರಪ್ ಕಾರ್ಬೋನೇಟೆಡ್ ವಾಟರ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಅದನ್ನು ಪ್ರೆಷರ್ನಿಂದ ಪಿಲ್ಲಿಂಗ್ ಮೆಷಿನ್ಗೆ ಕಳಿಸ್ತಾರೆ. ಮತ್ತೊಂದು ಕಡೆ ಪ್ಲಾಸ್ಟಿಕ್ ಬಾಟಲ್ನ ತಯಾರು ಮಾಡ್ತಾರೆ. ತಯಾರಾದ ಮೇಲೆ ಅದನ್ನು ಕನ್ವೇಯರ್ ಬೆಲ್ಟ್ ಮೇಲೆ ಇದನ್ನು ಪಿಲ್ಲಿಂಗ್ ಮೆಷಿನ್ಗೆ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ತುಂಬ ಪ್ರೆಷರ್ನಿಂದ ಡ್ರಿಂಕ್ನ ಬಾಟಲ್ನಲ್ಲಿ ತುಂಬುತ್ತಾರೆ. ಇದಾದ ಮೇಲೆ ಕನ್ವೇಯರ್ ಬೆಲ್ಟ್ನ ಸಹಾಯದಿಂದ ಮುಂದಿನ ಪ್ರೊಸೆಸ್ಗೆ ಕಳಿಸ್ತಾರೆ. ಇದಾದ ಮೇಲೆ ನಂತರ ಸಿರಪ್ನ ಮತ್ತೊಮ್ಮೆ ಲ್ಯಾಬ್ನಲ್ಲಿ ಚೆಕ್ ಮಾಡ್ತಾರೆ. ಒಂದು ವೇಳೆ ಡ್ರಿಂಕ್ ಎಲ್ಲವೂ ಸರಿಯಾಗಿದ್ದರೆ, ಟೇಸ್ಟಿ ಆಗಿದ್ದರೆ ಮತ್ತು ಆರೋಗ್ಯಕರವಾಗಿದ್ದರೆ ತಕ್ಷಣ ಅವುಗಳ ಮೇಲೆ ಸ್ಟಾಂಪ್ಗಳನ್ನು ಸೀಲ್ ಮಾಡ್ತಾರೆ. ಅದನ್ನು ಸ್ಟೋರ್ ರೂಮ್ನಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಅಲ್ಲಿಂದ ಅವುಗಳನ್ನು ಟ್ರಕ್ಗಳ ಮೂಲಕ ಮಾರ್ಕೆಟ್ಗೆ ಕಳಿಸ್ತಾರೆ. ಫ್ರೆಂಡ್ಸ್, ಇಲ್ಲಿಯವರೆಗೂ ನಾವು ಸ್ಟಿಂಗ್ ಫ್ಯಾಕ್ಟ್ರಿಗಳಲ್ಲಿ ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ನೋಡಿದ್ದೇವೆ. ಈಗ ಇದನ್ನು ಕುಡಿಯುವುದರಿಂದ ಆಗುವ ಹಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ರೀಸೆಂಟಾಗಿ ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ಕುಡಿಯುತ್ತಿದ್ದರಿಂದ ಗುಲ್ಬರ್ಗಾದಲ್ಲಿ ಒಬ್ಬ ಹುಡುಗ ಸಾವನ್ನಪ್ಪಿದ್ದಾನೆ. 13 ವರ್ಷದ ಹುಡುಗ ಪ್ರತಿದಿನ 25ಕ್ಕಿಂತ ಹೆಚ್ಚು ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ಕುಡಿಯುತ್ತಿದ್ದ. ಇದರಿಂದ 15 ದಿನದೊಳಗೆ ಆತನ ದೇಹದೊಳಗೆ ಶುಗರ್ ಲೆವೆಲ್ ಹೆಚ್ಚಾಗಿ ಬಿಡುತ್ತದೆ. ಇದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹುಡುಗ ಸತ್ತು ಹೋಗ್ತಾನೆ. ನಂತರ ಡಾಕ್ಟರ್ಸ್ ರಿಪೋರ್ಟ್ನಲ್ಲಿ ಗೊತ್ತಾಗಿದ್ದು ಅದೇನೆಂದರೆ, ಆ ಬಾಲಕನ ಸಾವಿಗೆ ಎನರ್ಜಿ ಡ್ರಿಂಕ್ನೇ ಕಾರಣ ಎಂದು ಗೊತ್ತಾಗುತ್ತೆ. ಸ್ಟಿಂಗ್ ಎನರ್ಜಿ ಡ್ರಿಂಕ್ನಲ್ಲಿ ತಯಾರಿಸುವಾಗ ಎಂಥ ಕೆಮಿಕಲನ್ನು ಬಳಸ್ತಾರೆ ಅಂದರೆ ನಮ್ಮ ದೇಹಕ್ಕೆ ತುಂಬ ಹಾನಿ ಉಂಟು ಮಾಡುತ್ತದೆ. ಸ್ಟಿಂಗ್ನಲ್ಲಿ ಬಳಸುವ ಕೆಫೀನ್ ನಮ್ಮ ದೇಹಕ್ಕೆ ತುಂಬ ಹಾನಿಕರವಾಗಿರುತ್ತೆ. ಇದರಿಂದ ತುಂಬ ರೋಗಗಳು ಕಂಡು ಬರುತ್ತವೆ. ಡಾಕ್ಟರ್ಸ್ಗಳು ಹೇಳೋದು ಏನೆಂದರೆ, 1 ದಿನದಲ್ಲಿ 230 ಮಿಲಿಗ್ರಾಮ್ಕ್ಕಿಂತ ಹೆಚ್ಚು ಕೆಫೀನನ್ನು ತೆಗೆದುಕೊಳ್ಳಬಾರದು. ಒಂದು ವೇಳೆ ತೆಗೆದುಕೊಂಡರೆ ರೋಗಗಳು ತುತ್ತಾಗುತ್ತವೆ. ಸ್ಟಿಂಗ್ ಕುಡಿಯುವುದರಿಂದ ಸೈಡ್ ಇಫೆಕ್ಟ್ಗಳು ಬರುತ್ತವೆ. ಅವೇನೆಂದರೆ, ಮೊದಲನೆಯದಾಗಿ ಬ್ಲಡ್ ಪ್ರೆಷರ್. ಹೆಚ್ಚಾಗಿ ಸ್ಟಿಂಗ್ ಕುಡಿಯುವವರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಇರುತ್ತದೆ. ಸ್ಟಿಂಗ್ನಲ್ಲಿರುವ ಕೆಫೀನ್ ನಮ್ಮ ರಕ್ತಕ್ಕೆ ಹಾನಿಯುಂಟು ಮಾಡುತ್ತದೆ. ಇದರಿಂದ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತದೆ. ಕೆಫೀನ್ನಿಂದ ಒಳ್ಳೆಯ ನಿದ್ದೆ ಕೂಡ ಬರುವುದಿಲ್ಲ. ಹೈಪರ್ ಟೆನ್ಷನ್ನಂತಹ ವ್ಯಾಧಿಗಳು ಬರುತ್ತವೆ. ಇದರ ಜೊತೆಗೆ ತಲೆನೋವು ಕೂಡ ಬರುತ್ತದೆ.
ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಟಿಂಗ್ ಎನರ್ಜಿ ಡ್ರಿಂಕನ್ನು ಫ್ಯಾಕ್ಟ್ರಿಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡಿದ್ದೇವೆ ಮತ್ತು ಆ ಸೈಡ್ ಇಫೆಕ್ಟ್ಗಳನ್ನು ನೋಡಿದ್ದೇವೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.